उडुपी जिला मट्टद प्राथमिक मत्तु प्रौढशाला बालक बालकियरिगागि चतुरंग स्पर्धेयु कंबद कोणेय सरकारी पदवी पूर्व कॉलेजिनल्लि नडेयितु। बैंदूरु शासक गुराज गंटिहोळे अवरु चेस् आडुव मूलक स्पर्धेगे चालने नीडिदरु। ನಂತರ ಮಾತನಾಡಿದ ಅವರು ಸನಾತನ ಭಾರತದ ಈ ಮಣ್ಣಿನ ಆಟ ಚತುರಂಗ ಎಲ್ಲಾ ಆಟಗಳು ಭಾರತದಲ್ಲಿ ಜನ್ಮ ತಾಳಿವೆ ಆದರೆ ವಿದೇಶದಲ್ಲಿ ಪ್ರಖ್ಯಾತಗೊಂಡಿದೆ ನಾವು ಅರ್ಥ ಮಾಡಿಕೊಳ್ಳಬೇಕು ಶ್ರದ್ಧೆ ನಿಷ್ಠೆಯೊಂದಿಗೆ ಪಾರಂಪರಿಕ ಆಟಗಳನ್ನು ಮೈಗೂಡಿಸಿಕೊಳ್ಳಬೇಕಾದ ಅವಶ್ಯಕತೆ ನಮ್ಮೆಲ್ಲರಿಗಿದೆ ಎಂದು ಹೇಳಿದರು। ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬೇರೆ ಬೇರೆ ಹಂತದ ಸ್ಪರ್ಧೆ ಮುಗಿಸಿ ಇಲ್ಲಿ ಇಲ್ಲಿಂದ ಮುಂದೆ ವಿಭಾಗ ಮಟ್ಟಕ್ಕೆ ಹೋಗೋರಿದ್ದೀರಿ। ಚೆಸ್ ಅನ್ನುವಂಥದ್ದು ಹಿಂದೆ ಚದುರಂಗ ಅಂತ ಹೆಸರಿದ್ರು ಆಮೇಲೆ ಬೇರೆ ಬೇರೆ ಸ್ವರೂಪಕ್ಕೆ ಹೋಗಿ ಇವತ್ತಿನ ಚೆಸ್ ಸ್ವರೂಪದಲ್ಲಿದೆ। ಅದರ ಮಹತ್ವ ಅನ್ನುವಂಥದ್ದು ವಿದೇಶದಲ್ಲಿ ಹೆಚ್ಚಾದ ಮೇಲೆ ನಮ್ಮದೊಂದು ಸ್ವಭಾವ ಭಾರತದಲ್ಲಿ ಕರಾಟೆ ಕುಂಫು ಅನ್ನುವಂಥದ್ದು ಆರಂಭ ಇಲ್ಲ ಆಗ್ತದೆ ಚೀನಾದಲ್ಲಿ ಜಪಾನ್ನಲ್ಲಿ ಅದು ಪ್ರಸಿದ್ಧಿ ಬಂದ ಮೇಲೆ ವಾಪಸ್ ನಾವು ಹೇಳ್ತೇವೆ ಅದು ನಮ್ಮದೇ ಅಂತೇಳಿ ಹೇಳಿ ಅಂದರೆ ನಾವು ಅದಕ್ಕೆ ಕೊಡುವಂಥದ್ದು ಕೊಟ್ಟಿರಲಿಲ್ಲ। ಚೆಸ್ ಅನ್ನುವಂಥದ್ದು ಭಾರತದ ಮೂಲದಲ್ಲಿ ಶುರುವಾದರೂ ಸಹಿತ ಇನ್ಯಾವುದೋ ದೇಶದಲ್ಲಿ ಅದರ ವೈಜ್ಞಾನಿಕ ಸಾಧನೆಗಳನ್ನು ಹೇಗಂತೇಳಿ ಹೇಳಿದರೆ ಮನುಷ್ಯನ ಬ್ರೈನ್ನಲ್ಲಿರುವ ನರಗಳು ಹೆಚ್ಚು ಉಪಯೋಗಿಸದೇ ಇಲ್ಲ ಮನುಷ್ಯ ಸೈಂಟಿಸ್ಟ್ಗಳು ಮಾತ್ರ ಒಂದು ಸ್ವಲ್ಪ ಆ ನರಗಳಷ್ಟಕ್ಕೂ ಕೆಲಸ ಕೊಡ್ತಾರೆ ಅಂತ ಲೆಕ್ಕ। ಆ ನರಗಳನ್ನು ಸಹಿತ ಆಕ್ಟಿವೇಟ್ ಮಾಡುವಂಥ ಒಂದು ಆಟ ಅನ್ನುವಂಥದ್ದಿದ್ದರೆ ಅದು ಚೆಸ್ ಅಂತ ಹೈ ಚಾಲೆಂಜಿಂಗ್ ಆ ಹೈ ಚಾಲೆಂಜಿಂಗ್ ಅನ್ನುವಂಥದ್ದು ಆ ನರಗಳ ಆಕ್ಟಿವೇಷನ್ ಮಾಡುವಂಥದ್ದು ಚೆಸ್ ಅಂತ ಲೆಕ್ಕ। ಇದೆಲ್ಲವನ್ನು ಸೈಂಟಿಫಿಕ್ ಆಗಿ ಒಂದಷ್ಟು ಪ್ರಪಂಚದಲ್ಲಿ ಫೇಮಸ್ ಆದಮೇಲೆ ಆಮೇಲೆ ನಮಗೀಗ ಅದರ ಮಹತ್ವ ಬಂದು ಈಗ ನಾವು ಬೆನ್ನಿಗೆ ಬಿದ್ದಿದ್ದೇವೆ। ಒಂದು ಹೈಲಿ ಟ್ಯಾಲೆಂಟೆಡ್ ಒಂದು ಆಟ ಬುದ್ಧಿಮತ್ತೆಗೆ ಮತ್ತು ಡಿಸಿಷನ್ನಿಗೆ ಒಂದು ಟಾಸ್ಕ್ ಕೊಡುವಂಥ ಆಟ ಚೆಸ್ ಅನ್ನುವಂಥದ್ದು। ಮಕ್ಕಳು ಅದನ್ನು ಎಷ್ಟು ಆಟ ಆಡ್ತಾರೆ ಅಷ್ಟು ಅವ್ರ ಬ್ರೈನು ಉಪಯೋಗಕ್ಕೆ ಬರ್ತಾ ಇದೆ ಅಂತ ಲೆಕ್ಕ। ಸೊ ಅಂಥ ಆಟಕ್ಕೆ ನಾವು ಇಂಥ ಒಂದು ಸಂದರ್ಭದಲ್ಲಿ ಖುಷಿಯಿಂದ ನೆನ್ಪು ಮಾಡ್ಕೊಳ್ಳೋದು ನಮ್ಮ ಬಾಬಣ್ಣನನ್ನು। ಅವತ್ತು ನಾವು ಹೋಗ್ತಿದ್ದೇವಂತಲ್ಲ ಬಟ್ ನಾವು ಶಾಲೆಗೆ ಹೋಗುವಾಗಲೂ ಬಾಬಣ್ಣ ಆಗಾಗ ಕಾಂಪಿಟೇಷನ್ ಮಾಡ್ತಾಯಿದ್ರು। ಬಾಬಣ್ಣಿಗೆ ಹೇಗೆ ನೆನಪತ್ತ ನಮಗೆ ಬಾಬಣ್ಣ ನೆನಪಿದ್ರೆ ಸಂತೋಷ ಬಟ್ ಅವತ್ತಿನ ಪ್ರತಿಭೆ ಬಾಬಣ್ಣ ಆಗಾಗ ಆ ಕಾರ್ಯಕ್ರಮಗಳನ್ನು ಮಾಡೋದು ಎಲ್ಲರೂ ಎಲ್ಲೆಲ್ಲೂ ಎಂಗೇಜ್ ಆರೆ ಬಾಬಣ್ಣನ ಹುಡುಕಿದ್ರೆ ಅಲ್ಲೆಲ್ಲೋ ರಿಕ್ಷಾ ಸ್ಟ್ಯಾಂಡಲ್ಲಿ ಒಂದು ಸಣ್ಣ ಕಾಂಪಿಟೇಷನ್ ಇಟ್ಕೊಂಡಿರ್ತಾರೆ ಅಲ್ಲಿ ಹುಡುಕರು ಸಿಗ್ತಿದ್ದೀರಿ। ಸೊ ಅಂಥ ಒಂದು ಪ್ರತಿಭೆ ಬಹುಶಃ ಅವರಿಂದಾಗಿ ಇವತ್ತು ನೂರಾರು ಜನ ಚೆಸ್ ಕಲ್ತಿರ್ಬೋದು ಸ್ಪರ್ಧೆಗೆ ಹೋಗಿ। ಕ್ಷೇತ್ರ ದೈಹಿಕ ಶಿಕ್ಷಕ ಪರಿವೀಕ್ಷಣಾಧಿಕಾರಿ ಚಂದ್ರಶೇಖರ್ ಶೆಟ್ಟಿಯವರು ಮಾತನಾಡಿ ಈಗಾಗಲೇ ಆಯ್ಕೆಯಾದ ಮಕ್ಕಳು ಜಿಲ್ಲೆಯಲ್ಲಿ ಪ್ರತಿನಿಧಿಸಿ ಮುಂದೆ ನಡೆಯುವ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗುತ್ತಾರೆ ಎಂದರು। ವಲಯದಲ್ಲಿ ಆಲ್ರೆಡಿ ಮ್ಯಾಚ್ ಆಗಿ ಆಯ್ಕೆಯಾಗಿ ಅಂಡರ್ 14 ಬಾಯ್ಸ್ 5 ಅಂಡರ್ 14 ಗರ್ಲ್ಸ್ 5 ಅಂಡರ್ 17 ಬಾಯ್ಸ್ 5 ಅಂಡರ್ 17 ಗರ್ಲ್ಸ್ 5 ಅಂದರೆ 20 ಮಕ್ಕಳು ಒಂದು ವಲಯದಿಂದ ಇಲ್ಲಿ ಬಂದಿದ್ದಾರೆ। 5 ವಲಯ ಅಂದರೆ ಎಕ್ಸಾಕ್ಟ್ 100 ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ। ಅವರು ಇವತ್ತು ಜಿಲ್ಲೆಯ ಪ್ರತಿನಿಧಿಸಿ ನಾಳೆ ರಾಜ್ಯ ಮಟ್ಟಕ್ಕೆ ಹೋಗಲಿಕ್ಕೆ ಆಯ್ಕೆಯ ಒಂದು ಪಂದ್ಯಾಟ ಇಲ್ಲಿ ನಡೀತದೆ। ನಮಗೊಂದು ಖುಷಿ ಅಂದರೆ 5 ವಲಯದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದವರು ನಮ್ಮ ಚೆಸ್ ಬಾಬಣ್ಣನ ಟೀಮ್। ಅವರು ರಾಷ್ಟ್ರಮಟ್ಟದ ಆಟಗಾರ, ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಕೂಡ, ರಾಷ್ಟ್ರಮಟ್ಟದ ತೀರ್ಪುಗಾರರು, ಕಂಪ್ಯೂಟರೈಸ್ಡ್ ಆಗಿ ಆಗ್ತದೆ, ತೀರ್ಪಿನಲ್ಲಿ ಯಾವುದೇ ಗೊಂದಲ ಇಲ್ಲ। ಸೊ ಉತ್ತಮವಾದ ಫಲಿತಾಂಶ ನಮ್ಮ ಜಿಲ್ಲೆಗೆ ಬರಲಿ, ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಒಂದು ಪರ್ಫಾರ್ಮೆನ್ಸನ್ನು ತಂದು ನಮ್ಮ ಜಿಲ್ಲೆಗೆ ಹೆಸರು ತನ್ನಿ ಅಂತ ಹೇಳ್ತಾ ಎಲ್ರಿಗೂ ಅಭಿನಂದನೆ। ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಕೇಶ್ ಶೆಟ್ಟಿ, ಸಂಸ್ಥೆಯ ಪ್ರಾಂಶುಪಾಲರಾದ ಗಣಪತಿ ಅವಬ್ರತ್, ಅಧ್ಯಕ್ಷರಾದ ಅರುಣ್ ಹೆಬ್ಬಾರ್, ವಿಜಯಕುಮಾರ್ ಶೆಟ್ಟಿ, ಅರುಣ್ ಕುಮಾರ್ ಶೆಟ್ಟಿ, ಚೆಸ್ ಸಂಚಾಲಕರಾದ ಬಾಬು ಪೂಜಾರಿ, ಉಪಪ್ರಾಂಶುಪಾಲರಾದ ಉಮೇಶ್ ರಾಯ್ಕರ್, ವಿವಿಧ ವಲಯದ ಅಧಿಕಾರಿಗಳು, ಉಪನ್ಯಾಸಕ ವೃಂದ ಉಪಸ್ಥಿತರಿದ್ದರು। ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಪೈಂತೂರು।